ಎಸ್, ಇನ್ನು ಮುಂದಿನ ಸುದ್ದಿ. ಪಂಚರಾಜ್ಯ ಚುನಾವಣೆಗಾಗಿ ರಾಜಕೀಯ ಪಕ್ಷಗಳ ಪ್ರಚಾರ ಜೋರಾಗಿ ಸಾಗಿದೆ. ಛತ್ತೀಸ್ಗಢ ಚುನಾವಣೆ ಎರಡನೇ ಹಂತದ ಮತದಾನ ಬಾಕಿ ಇದ್ದು ರಾಹುಲ್ ಗಾಂಧಿ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಅಂಬಿಕಾಪುರದಲ್ಲಿ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ರಾಹುಲ್ ಗಾಂಧಿ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ. ಬಿಜೆಪಿ ಬುಡಕಟ್ಟು ಜನಾಂಗದವರು, ದೊಡ್ಡ ಕನಸು ಕಾಣಲು ಬಿಡೋದಿಲ್ಲ, ಆದ್ದರಿಂದ ಅವರನ್ನು ಆದಿವಾಸಿಗಳ ಬದಲಿಗೆ ವನವಾಸಿ ಅಂತ ಕರೀತಾರೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿದ್ರು. ಬಿಜೆಪಿ ನಾಯಕರೊಬ್ಬರು ಬುಡಕಟ್ಟು ವ್ಯಕ್ತಿಯ ಮೇಲೆ ಮೂತ್ರ ವಿಸರ್ಜನೆ ಮಾಡಿದ ವಿಡಿಯೋವನ್ನು ನೀವು ನೋಡಿರಬೇಕು. ಆ ಘಟನೆ ಬಿಜೆಪಿಯ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತೆ ಅಂತ ಬಿಜೆಪಿ ಆಡಳಿತವಿರುವ ಮಧ್ಯಪ್ರದೇಶ ಘಟನೆಯನ್ನು ಉಲ್ಲೇಖಿಸಿ ಕಾಂಗ್ರೆಸ್ ನಾಯಕ ಹೇಳಿದ್ರು. ನಾವು ನಿಮ್ಮನ್ನು ತಬ್ಬಿಕೊಳ್ತೇವೆ, ಬಿಜೆಪಿ ನಾಯಕರು ನಿಮ್ಮ ಮೇಲೆ ಮೂತ್ರ ವಿಸರ್ಜನೆ ಮಾಡ್ತಾರೆ ಅಂತ ಕಿಡಿಕಾರದ್ರು. ಬುಡಕಟ್ಟು ಜನಾಂಗದವರು ತಮ್ಮ ಮಕ್ಕಳನ್ನು ಆಂಗ್ಲ ಮಾಧ್ಯಮದ ಶಾಲೆಗಳಿಗೆ ಕಳಿಸುವಾಗ ಇಂಗ್ಲಿಷ್ ಕಲಿಬೇಡಿ ಅಂತ ಬಿಜೆಪಿ ನಾಯಕರು ಹೇಳ್ತಾರಂತೆ. ಬಿಜೆಪಿ ಆದಿವಾಸಿಗಳಿಗೆ ವನವಾಸಿ ಅಂದರೆ ಅರಣ್ಯವಾಸಿ ಎಂಬ ಪದವನ್ನು ಬಳಸಿದೆ. ವನವಾಸಿಗೂ ಆದಿವಾಸಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಆದಿವಾಸಿ ಎಂಬ ಪದಕ್ಕೆ ಆಳವಾದ ಅರ್ಥವಿದೆ. ಇದು ಜಲ್ ಜಂಗಲ್ ಜಮೀನ್ ಅಂದರೆ ನೀರು ಅರಣ್ಯ ಭೂಮಿ, ಇವುಗಳ ಮೇಲಿನ ನಿಮ್ಮ ಹಕ್ಕನ್ನು ವ್ಯಕ್ತಪಡಿಸುತ್ತೆ. ವನವಾಸಿ ಅಂದರೆ ಕಾಡಿನಲ್ಲಿ ವಾಸಿಸುವವರು, ಬಿಜೆಪಿಯವರು ನಿಮ್ಮನ್ನು ವನವಾಸಿ ಅಂತಾರೆ, ನಾವು ನಿಮ್ಮನ್ನು ಆದಿವಾಸಿ ಅಂತೀವಿ ಅಂತ. ಹೀಗಾಗಿ ಚುನಾವಣೆಯಲ್ಲೇ ಆಯ್ಕೆ ಮಾಡುವಾಗ ನಿಮ್ಮ ಅಭಿವೃದ್ಧಿಯನ್ನು ಯಾವತ್ತಿಗೂ ಬಯಸುವಂಥ ಕಾಂಗ್ರೆಸ್ ಪಕ್ಷವನ್ನು ಆಯ್ಕೆ ಮಾಡಿ ಅನ್ನೋದು ರಾಹುಲ್ ಗಾಂಧಿಯವರ ಭಾಷಣ ಆಗಿದೆ.